ಇನ್ಸ್ಟೆಂಟ್ ಪಾಟ್ನ ಯೂಸ್ ಮಾಡಿಕೊಂಡು ಈ ಬಟರಿಂದ ತುಪ್ಪನ ಪ್ರಿಪೇರ್ ಮಾಡಬೇಕು. ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡೋದು, ಯಾಕೆಂದರೆ ಹೊರಗಡೆಯಿಂದ ತರೋದ್ರಲ್ಲಿ ಜಾಸ್ತಿ ಆ್ಯಡೆಡ್ ಶುಗರ್ ಇರುತ್ತೆ. ಅದು ಬೆಳಗಿನ ಜಾವ ಅರೌಂಡ್ 1:30 ಅನಿಸುತ್ತೆ, ಅವಾಗ ನನಗೆ ಸ್ವಲ್ಪ ಜಾಸ್ತಿ ಪೇನ್ ಸ್ಟಾರ್ಟ್ ಆಯಿತು. ಈ ಅರ್ಜೆಂಟ್ ಕೇರಲ್ಲಿ ಮತ್ತು ಮಿನಿಟ್ ಕ್ಲಿನಿಕಲ್ಲಿ ನಾನು ಅಪಾಯಿಂಟ್ಮೆಂಟ್ನ ತೊಗೊಳಕ್ಕೆ ಟ್ರೈ ಮಾಡಿದೆ. ಸೆಕೆಂಡ್ ಟೈಮ್ ಎಷ್ಟು ಒಂಥರ ಸ್ಮೂತ್ ಆಗಿರುತ್ತೆ ಅಂತಾರೆ, ಬಟ್ ನನಗೆ ಸೀರಿಯಸ್ಲಿ 1 ಮಂತ್ ಅಷ್ಟು ತೊಗೋತಾ ಇದೆ. ಇದು ಆ್ಯಂಟಿಬಯೋಟಿಕ್ಸು ಎಷ್ಟು ಸೇಫು ಪ್ರೆಗ್ನೆನ್ಸಿನಲ್ಲಿ ನನಗಂತೂ ಗೊತ್ತಿಲ್ಲ, ಸೊ ಐಡಿಯಾ ಇರಲಿಲ್ಲ. 10 ಮಿನಿಟ್ಸ್ ಆದ್ಮೇಲಿಂದ ನೋಡ್ಬೋದು ಈಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಹಾಯ್, ನಮಸ್ಕಾರ. ಪವರ್ ಹೌಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನನಗೆ 5th ಮಂತ್ ನಡೀತಾ ಇದೆ. ನನ್ನ ವಾಯ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಆಲ್ರೆಡಿ ನನಗೆ ಕೋಲ್ಡ್ ಎಲ್ಲ ಆಗಿ ವಾಯ್ಸ್ ಚೇಂಜ್ ಆಗಿದೆ. ಸುಮಾರು ಈಗ 1-3 ವೀಕ್ಸಿಂದನೂ ಇದೆ. ಈಗ ಆಲ್ರೆಡಿ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬ ಸಾರಿ ಶಿವರಾತ್ರಿ ಹಬ್ಬದಲ್ಲಿ ಶುರು ಆಗಿದ್ದು, ಇನ್ನು ಯುಗಾದಿ ಹತ್ರ ಬರ್ತಾ ಇದೆ. ಆದರೂ ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಹೀಲ್ ಆಗಿಲ್ಲ. ಅದ್ರ ಜೊತೆಗೆ ಇಯರ್ ಇನ್ಫೆಕ್ಷನ್ ಕೂಡ ಆಗಿತ್ತು. ಸೊ ಇದೆಲ್ಲ ಆಗಿ 1-3 ವೀಕ್ಸಿಂದ ಏನೂ ಅಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ, ಪೆಂಡಿಂಗ್ ವರ್ಕ್ ಎಲ್ಲ ತುಂಬಾ ಇತ್ತು. ಹಾಗೇನೆ ಇವತ್ತು ನಾನು ಮನೆಯಲ್ಲೇ ತುಪ್ಪ ಇನ್ಸ್ಟೆಂಟ್ ಪಾಟ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೇ ಬಾದಾಮ್ ಮಿಲ್ಕ್ ಪೌಡರ್, ಇದು ನಾನು ಪ್ರೆಗ್ನೆನ್ಸಿ ಮೊದಲಿಂದಾನು ಅಷ್ಟೇ ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡೋದು, ಯಾಕೆಂದರೆ ಹೊರಗಡೆಯಿಂದ ತರೋದ್ರಲ್ಲಿ ಜಾಸ್ತಿ ಆ್ಯಡೆಡ್ ಶುಗರ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ಕೋತೀನಿ. ಸೊ ಈಗ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂದ್ಬಿಟ್ಟು ನಾನು ನಿಮ್ಗೆ 2 ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ. ನೋಡ್ಬೋದು ಇದು ಕಾಸ್ಕೋನಲ್ಲಿ ತೊಗೊಂಡಿರೋದು ಬಟರು, ಇದರಲ್ಲಿ ಆಲ್ಮೋಸ್ಟ್ 4 ಸ್ಟಿಕ್ಸ್ ಇರುತ್ತೆ. ನಾನು ಇದಿಷ್ಟು ಕಂಪ್ಲೀಟಾಗಿ ಹಾಕೋದಿಲ್ಲ, ಅದ್ರಲ್ಲಿ 1-2 ಸ್ಟಿಕ್ ಆದರೂ ಉಳಿಸ್ಕೋತೀನಿ. ಬ್ರೆಡ್ ಟೋಸ್ಟ್ ಮಾಡಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ ಅಥವಾ ಏನಕ್ಕಾದರೂ ಇದನ್ನು ಯೂಸ್ ಮಾಡ್ಕೋತೀನಿ ಬಟರು. ಸೊ ಇದನ್ನು ಆಲ್ರೆಡಿ ನಾನು ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿದ್ದೀನಿ. ರೂಮ್ ಟೆಂಪ್ರೇಚರಲ್ಲಿ ಇಟ್ಟಿಲ್ಲ ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ, ನಡೆಯುತ್ತೆ. ಇನ್ಸ್ಟೆಂಟ್ ಪಾಟ್ನ ಯೂಸ್ ಮಾಡಿಕೊಂಡು ಈ ಬಟರಿಂದ ತುಪ್ಪನ ಪ್ರಿಪೇರ್ ಮಾಡಬೇಕು. ಎಲ್ಲ ಸ್ಟಿಕ್ಸು ಹಾಕಿದ್ದೀನಿ, ಒಟ್ಟು 16 ಸ್ಟಿಕ್ಸ್ ಬರುತ್ತೆ ಆ ಪ್ಯಾಕಲ್ಲಿ, ನಾನು ಇಲ್ಲಿ 14 ಹಾಕಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಬೇಕು. ಈಗ ಇಲ್ಲಿ ಸೂಪ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾನಿಲ್ಲಿ 20 ಮಿನಿಟ್ಸ್ ಇಡ್ತಾ ಇದ್ದೀನಿ. ಈಗ ಇದಾಗೋಷ್ಟರಲ್ಲಿ ನಾನು ಬಾದಾಮ್ ಮಿಲ್ಕ್ ಪೌಡರ್ನ ಕೂಡ ರೆಡಿ ಮಾಡ್ಕೋತೀನಿ. ಬಾದಾಮ್ ಏನಿದೆ ಇದನ್ನು ಕೂಡ ಕಾಸ್ಕೋನಲ್ಲೇ ತೊಗೊಂಡಿರೋದು, ಇದು ತುಂಬ ದಿನ ಆಗಿದೆ ತೊಗೊಂಡು. ಇದು ಪ್ಯಾಕೆಟಲ್ಲಿ ಬರುತ್ತೆ, ನಾನು ಇದು ಕ್ಯಾಶ್ಯೂ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕ್ಯಾಶ್ಯೂನು ಹಾಕೋತೀನಿ, ಕ್ಯಾಶ್ಯೂ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾ ಇದು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಪಿಸ್ತಾನೂ ಹಾಕೋಬೋದು, ಪಿಸ್ತಾ ಇಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಇದೆರಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ವೀಟ್ಗೆ ನಾನಿಲ್ಲಿ ಸಕ್ಕರೆನ ಹಾಕ್ತಾ ಇಲ್ಲ, ಕಲ್ ಸಕ್ಕರೆ ಅಂತ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಇಂಡಿಯನ್ ಸ್ಟೋರಲ್ಲೆಲ್ಲ ಸಿಗುತ್ತೆ, ಈ ಥರ ಕಾಡ ಶಕ್ಕರ್ ಅಂದ್ಬಿಟ್ಟು ಈ ಥರ ಸಿಗುತ್ತೆ, ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಲರ್ ಬೇಕು ಅಂದರೆ ಅರ್ಶಿನದ ಪುಡಿ ಹಾಕೋಬೋದು, ಆಮೇಲಿಂದ ಸ್ವಲ್ಪ ಏಲಕ್ಕಿ ಫ್ಲೇವರು ಚೆನ್ನಾಗಿರುತ್ತೆ, ಅದನ್ನು ಯೂಸ್ ಮಾಡ್ತೀನಿ ನಾನೀಗ. ಈಗ ಶುರು ಮಾಡೋಣ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬಾದಾಮ್ನ. ಆಲ್ಮೋಸ್ಟ್ ಇದು 1/2 ಕಪ್ ಮೆಜರ್ಮೆಂಟಲ್ಲಿ 2 ಕಪ್ ಆಗಿದ್ದೀನಿ, ಸೊ 1 ಕಪ್ ಅಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಅಷ್ಟೇ ನಾನು ಗೋಡಂಬಿ ಯೂಸ್ ಮಾಡ್ತಿರೋದು, ಪಿಸ್ತಾ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಬಾದಾಮಿ ಎಷ್ಟು ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿನಲ್ಲಿ
ಕಲ್ ಸಕ್ಕರೆ ಏನಿದೆ ಅದನ್ನು ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕೋಬೇಕು. ಹಾಗೆ ಅದಕ್ಕೆ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ, ಅದನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಸಕ್ಕರೆನ ಸ್ವಲ್ಪ ಪುಡಿ ಮಾಡ್ಕೋತೀನಿ, ಕಲ್ ಸಕ್ಕರೆ ಏನಿದೆ ಅದನ್ನು. ಸೊ ಕಲ್ ಸಕ್ಕರೆ ಈ ಥರ ಇದೆ, ಈಗ ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ, ಇನ್ನೂ ಸ್ವಲ್ಪ ಹಾಕ್ಕೊಂಡು ಈಗ ಪೌಡರ್ ಮಾಡ್ಕೋಬೇಕು. ಕಲ್ ಸಕ್ಕರೆ ಎಲ್ಲಾನು ಪೂರ್ತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಕಲರ್ಗೋಸ್ಕರ ಅಂತ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ರೋಸ್ಟ್ ಮಾಡ್ಕೊಂಡಿರೋ ಬಾದಾಮಿ, ಗೋಡಂಬಿ ಮತ್ತು ಏಲಕ್ಕಿ ಏನಿದೆ ಅದು ಎಲ್ಲ ಹಾಕೋತಾ ಇದ್ದೀನಿ ಈಗ. ಈಗ ಎಲ್ಲ ಪೌಡರ್ ಮಾಡ್ಕೊಂಡಾಗಿದೆ, ಜಾಸ್ತಿ ಇದನ್ನು ಪಲ್ಸ್ ಮಾಡ್ಕೋಬಾರ್ದು, ಸ್ವಲ್ಪನೇ ಮಾಡ್ಕೋಬೇಕು, ಈ ಥರ ಸಿಗಬೇಕು, ಕೋರ್ಸ್ ಆಗಿರಬೇಕು ಇದು. ಇದಕ್ಕೆ ಸ್ವಲ್ಪ ಈ ಥರ ಕಟ್ ಮಾಡಿರೋಂಥ ಎಕ್ಸ್ಟ್ರಾ ಆಮಂಡ್ಸ್ ಕೂಡ ಹಾಕ್ತಾ ಇದ್ದೀನಿ. ಒಂದು ಏರ್ ಟೈಟ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಲ್ಮೋಸ್ಟ್ 1-3 ಮಂತ್ಸ್ ತನಕ ಇದನ್ನ ಇಟ್ಕೊಂಡು ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಏನೋ ಒಂಥರ ನಮಗೆ ಇಮ್ಯುನಿಟಿ ಕಡಿಮೆ ಇರುತ್ತಲ್ವ, ಹಾಗಾಗಿ ಬೇಗ ಎಫೆಕ್ಟ್ ಆಗುತ್ತೆ, ಮತ್ತು ಹೀಲ್ ಆಗೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ, ಯಾಕಂದರೆ ಮೆಡಿಸಿನ್ಸು ತೊಗೊಳೋದಿಲ್ಲ ನಾವು. ಸೊ ನನಗೆ 1 ವೀಕ್ ಫುಲ್ಲು ರನ್ನಿ ನೋಸ್ ಇತ್ತು, ಅಂದರೆ ಏನು ಒಂಥರ ಕಫ ಥರ ಏನೂ ಇರಲಿಲ್ಲ. ಅದಾಗಿದ್ದ ನೆಕ್ಸ್ಟ್ ವೀಕಲ್ಲಿ ರನ್ನಿ ನೋಸು ಒಂಥರ ಸ್ಟಾಪ್ ಆಗಿ ಜಸ್ಟ್ ಒಂಥರ ಮ್ಯೂಕಸ್ ಬರೋ ಸ್ಟಾರ್ಟ್ ಆಯಿತು. ಒಂದಿನ ಸ್ವಲ್ಪ ಕಿವಿ ನೋವಾಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಅದೇ ತಲೆ ಸ್ನಾನ ಮಾಡಿದ್ದೆ ಅವತ್ತು, ಮೇ ಬಿ ನೀರೇನೋ ಒಳಗಡೆ ಹೋಗಿದೆ ಅದಕ್ಕೆ ಅಂತ. ಬಟ್ ಅದೇನಾಗಿದೆ ಅಂದರೆ ಆ ವೀಕೆಂಡಲ್ಲಿ ಸ್ಯಾಟರ್ಡೆ ಬೆಳಗಿನ ಜಾವ ಅರೌಂಡ್ ಒಂದು 2:30 ಅನಿಸುತ್ತೆ, ಅವಾಗ ನನಗೆ ಸ್ವಲ್ಪ ಜಾಸ್ತಿ ಪೇನ್ ಸ್ಟಾರ್ಟ್ ಆಯಿತು. ಈ ರೈಟ್ ಇಯರ್ ಏನಿದೆ ಅದು ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಆಲ್ಮೋಸ್ಟ್ ಕಂಟ್ರೋಲ್ ಮಾಡೋದಕ್ಕೇ ಟ್ರೈ ಮಾಡಿದೆ, 4 ಗಂಟೆ ತನಕ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದೆ, ನಿದ್ದೆನೂ ಬರ್ತಾ ಇಲ್ಲ. ಸೊ ಆಗ ಬಂದು ನನ್ನ ಹಸ್ಬೆಂಡಿಗೆ ಎಬ್ಬಿಸ್ದೆ, ತುಂಬಾ ಕಿವಿ ನೋವುತ್ತದೆ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ನನಗೆ, ಅಷ್ಟೊಂದು ಇದು ಪೇನ್ ಆಗ್ತಾ ಇದೆ ಅಂತ. ಸೊ ಅವರು ಕಿವಿನಲ್ಲಿ ನೋಡಿದಾಗ ಏನೋ ಒಂಥರ ಫುಲ್ಲು ಬ್ಲಾಕ್ ಆದಾಗಿದೆ, ಈ ಕಡೆ ಕಿವಿ ನೋಡಿದ್ರೆ ಅದೊಂಥರ ಕ್ಲಿಯರ್ ಆಗಿ ಕಾಣಿಸ್ತದೆ, ಬಟ್ ಈ ಕಡೆ ತುಂಬಾ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಸ್ವಲ್ಪ ಹಾಟ್ ಕಂಪ್ರೆಸ್ ಎಲ್ಲ ತಗೊಂಡೆ ಇಲ್ಲಿ, ಯಾಕೆಂದರೆ ನನಗೆ ಇಲ್ಲಿ ಈ ಪೇನಿಂದ ಏನಾಗಿತ್ತು, ಈ ಕತ್ತು, ಈ ಶೋಲ್ಡರು, ಆಲ್ಮೋಸ್ಟ್ ಈ ಫುಲ್ ಆರ್ಮ್ ಎಲ್ಲ ಕೈ ತುಂಬಾ ನೋವು ಬಂದುಬಿಟ್ಟಿತ್ತು. ಒಂದು ಒಂಚೂರು 5 o'clock ತನಕ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಯಿತು, ಬಟ್ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಅವತ್ತು ವೀಕೆಂಡ್ ಆಗಿರೋದ್ರಿಂದ ನಮ್ಮ PCP ಏನಿರ್ತಾರೆ, ಪ್ರೈಮರಿ ಕೇರ್ ಪ್ರೊವೈಡರ್ ಡಾಕ್ಟರ್ ಏನಿರ್ತಾರೆ, ಅವ್ರು ಯಾರೂ ಅವೈಲೇಬಲ್ ಇರೋದಿಲ್ಲ, ಜಸ್ಟ್ ಮಂಡೇ ಟು ಫ್ರೈಡೇ ಅಷ್ಟೇ ಅವ್ರು ಸಿಗೋದು. ಸ್ಯಾಟರ್ಡೆ ಆಗಿದ್ದರಿಂದ ಅವತ್ತು ನಾವೊಂದು ಅರ್ಜೆಂಟ್ ಕೇರ್ಗೆ ಹೋಗ್ಬೇಕಿತ್ತು, ಎಮರ್ಜೆನ್ಸಿಗೆ ಹೋಗಬೇಕಿತ್ತು, ಅಥವಾ ಮಿನಿಟ್ ಕ್ಲಿನಿಕ್ ಅಂತ ಇದೆ ಅಲ್ಲಿಗೆ ಹೋಗಬೇಕಿತ್ತು. ಸೊ ಎಮರ್ಜೆನ್ಸಿಗೆ ಹೋಗೋಷ್ಟೆಲ್ಲನೂ ಸಿವಿಯರ್ ಆಗೇನು ಇರಲಿಲ್ಲ, ಅದಕ್ಕೋಸ್ಕರ ಅರ್ಜೆಂಟ್ ಕೇರಲ್ಲಿ ಮತ್ತು ಮಿನಿಟ್ ಕ್ಲಿನಿಕಲ್ಲಿ ನಾನು ಅಪಾಯಿಂಟ್ಮೆಂಟ್ನ ತೊಗೊಳಕ್ಕೆ ಟ್ರೈ ಮಾಡಿದೆ. ಸೊ ಅರ್ಜೆಂಟ್ ಕೇರ್ನಲ್ಲೂ ನನಗೆ ಅಪಾಯಿಂಟ್ಮೆಂಟ್ ಅರ್ಲಿಯೆಸ್ಟ್ ಸಿಗಲಿಲ್ಲ, ಅವತ್ತಿನ ದಿನ ಮಧ್ಯಾಹ್ನಕ್ಕಿತ್ತು. ಸೊ 5 ಗಂಟೆ ಬೆಳಗಿನ ಜಾವ ಅಂದರೆ ಮತ್ತೆ ಮಧ್ಯಾಹ್ನ 3 ಗಂಟೆ ತನಕ ನನಗೆ ಆ ಪೇನ್ ಯಾವ ಥರ ಇರುತ್ತೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಮಿನಿಟ್ ಕ್ಲಿನಿಕ್ಕು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇತ್ತು, ಬಟ್ ಸ್ಟಿಲ್ ಅರ್ಲಿ ಮಾರ್ನಿಂಗ್ ಅಪಾಯಿಂಟ್ಮೆಂಟೇ ನಂಗೆ ಸಿಕ್ತು. ಆ ಅಪಾಯಿಂಟ್ಮೆಂಟ್ ತೊಗೊಂಡು ಮತ್ತೆ ಮಲ್ಕೊಳ್ಬೇಕಂತ ಟ್ರೈ ಮಾಡಿದೆ, ಮತ್ತೆ
6:30 ಅಷ್ಟರಲ್ಲಿ ಪೇನ್ ಇನ್ನೂ ಜಾಸ್ತಿ ಆಯಿತು. ಆವಾಗ ಓಕೆ ಈಗ ಆಲ್ರೆಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಲ್ಲ ಹೋಗೋಣ ಅಂದ್ಬಿಟ್ಟು ಅವತ್ತು ಜಾನ್ವಿಕಾನು ಮನೆಯಲ್ಲೇ ಇರ್ಲಿ, ಪಾಪ ಅವಳನ್ನು ಬೆಳಿಗ್ಗೆನೆ ಬೇಗ ಎಬ್ಬಿಸಿ ಅವಳನ್ನು ಕರ್ಕೊಂಡು ನಾವು ಮಿನಿಟ್ ಕ್ಲಿನಿಕ್ಗೆ ಹೋದ್ವಿ. ನಾನು ಒಬ್ಬಳೇ ಹೋಗೋದಕ್ಕೆ ನನಗೆ ಡ್ರೈವ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟೊಂದು ಈ ಕಡೆ ಹೇಳಿದಾಗೆ ಫುಲ್ ಪೇನ್ ಇತ್ತು. ಸೊ ಅಲ್ಲಿ ನಾವು ಮೊದಲೇ ಹೇಳಬೇಕು ಈ ಥರ ಪ್ರೆಗ್ನೆಂಟ್ ಇದ್ದೀನಿ ಅಂತೆಲ್ಲ ಮೊದಲೇ ಹೇಳಬೇಕು. ಸೊ ಅವ್ರಿಗೆಲ್ಲ ನಂದು ಡೀಟೇಲ್ಸ್ ಎಲ್ಲನೂ ಆನ್ಲೈನ್ ಚೆಕ್ ಇನ್ ಮಾಡಿದಾಗಲೇ ನನ್ನ ಡೀಟೇಲ್ಸ್ ಎಲ್ಲನೂ ಹಾಕಿರ್ತೀವಿ, ಬಟ್ ಅಲ್ಲೂ ಮತ್ತೆ ಹೋದಾಗ ಇನ್ನೊಂದು ಸಲ ಎಲ್ಲ ಕೇಳ್ತಾರೆ, ನಮ್ಮದು ವೈಟಲ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಈ ಪೇನಲ್ಲಿ ಅದೆಲ್ಲ ಮಾಡ್ತಿರ್ತಾರೆ, ತುಂಬಾ ಕಷ್ಟ ಆಗುತ್ತೆ. ಸೊ ಆವಾಗ ಅಲ್ಲಿದ್ದವರು ನನಗೆ ಅದೇ ನೋಡಿದ ತಕ್ಷಣ ಹೇಳಿದ್ರು ಇನ್ಫೆಕ್ಷನ್ ಆಗಿದೆ, ಇಯರ್ ಇನ್ಫೆಕ್ಷನು, ಸೊ ಆ್ಯಂಟಿಬಯೋಟಿಕ್ಸೇ ಕೊಡಬೇಕಾಗತ್ತೆ ಇದನ್ನು ಟ್ರೀಟ್ ಮಾಡೋದಕ್ಕೆ ಅಂತ. ಸೊ ಆ್ಯಂಟಿಬಯೋಟಿಕ್ಸು ಎಷ್ಟು ಸೇಫೋ ಪ್ರೆಗ್ನೆನ್ಸಿನಲ್ಲಿ ನನಗಂತೂ ಗೊತ್ತಿಲ್ಲ, ಸೊ ಐಡಿಯಾ ಇರಲಿಲ್ಲ. ಬಟ್ ಆಮೇಲೆ ಅವರು ನನ್ನ OBGYN ಏನಿದ್ದಾರೆ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕೇಳಿ ಕೊನೆಗೆ ನನಗೆ ಇದು ಆ್ಯಂಟಿಬಯೋಟಿಕ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ರು. ಸೊ ಈ ಥರ ಕೊಡ್ತಾರೆ. ಸೊ ನನಗೆ 7 ಡೇಸ್ ಕೊಟ್ಟಿದ್ದಾರೆ. 7 ಡೇಸ್ ಅಂದರೆ ದಿನ 2 ಟ್ಯಾಬ್ಲೆಟ್ನ ತೊಗೋಬೇಕು, ಬೆಳಗ್ಗೆ ಒಂದು, ಈವ್ನಿಂಗ್ ಒಂದು. ಸೊ 2 7 ಡೇಸಿಗೆ ತೊಗೋಬೇಕು. 7 ಡೇಸ್ ಅಂದರೆ 14 ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ಇದರಲ್ಲಿ ಲೆಕ್ಕ ಹಾಕ್ಬಿಟ್ಟೆ ಕೊಟ್ಟಿರ್ತಾರೆ. ಈಗ ಆಲ್ಮೋಸ್ಟ್ಗೆ ಪೂರ್ತಿಯಾಗಿ ಕಿವಿ ನೋವು ಕಡಿಮೆ ಆಗಿಲ್ಲ, ಯಾಕೆಂದರೆ ಇದ್ರ ಜೊತೆಗೆ ಅವರು ಪೇನ್ ಕಿಲ್ಲರ್ಸು ತೊಗೊಳ್ಳಿ ಅಂತಂದಿದ್ರು, ಟೈಲನಾಲ್ ತೊಗೊಳ್ಳಿ ಅಂತ. ಸೊ ಟೈಲನಾಲ್ಗೆ ಅದರದ್ದೇ ಆದ ಒಂದೊಂದು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳ್ತಾರೆ. ಸೊ ನನಗೆ ಈಗ ಪೇನ್ ಬೇರೆಬಲ್ ಆಗಿರೋದ್ರಿಂದ ನಾನು ಇದೇನು ತೊಗೋತಾ ಇಲ್ಲ. ಸೊ ಇದಿಷ್ಟು ಇಯರ್ ಇನ್ಫೆಕ್ಷನ್ನು. 5ನೇ ತಿಂಗಳಲ್ಲಿ ಇದು ಆಗಬೇಕಿತ್ತ, ಸೆಕೆಂಡ್ ಟ್ರೈಮೆಸ್ಟರ್ ಒಂಥರ ಸ್ಮೂತ್ ಆಗಿರುತ್ತೆ ಅಂತಾರೆ, ಬಟ್ ನನಗೆ ಸೀರಿಯಸ್ಲಿ 1 ಮಂತ್ ಅಷ್ಟು ತಗೋತಾ ಇದೆ ಇದು ರಿಕವರ್ ಆಗೋದಕ್ಕೆ. ಹೋಪ್ ಬೇಗ ರಿಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಸಾಟೆ ಮೋಡ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ 10 ಮಿನಿಟ್ಸ್ ಸೆಟ್ ಮಾಡಬೇಕು. ಸ್ಟಾರ್ಟ್ ಮಾಡೋಣ. ಈಗ ತುಪ್ಪ ಈ ಥರ ಕಾಣಿಸ್ತಾ ಇದೆ. 10 ಮಿನಿಟ್ಸ್ ಆದ್ಮೇಲಿಂದ ನೋಡ್ಬೋದು ಈಗ ಇದು ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇದು ಟ್ರಾನ್ಸ್ಪರೆಂಟ್ ಆಗೋ ತನಕನೂ ಮಾಡ್ಕೋಬೇಕು, ಇಲ್ಲಾಂದರೆ ತುಪ್ಪ ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡೋದಕ್ಕೆ ಕಲರ್ ಎಲ್ಲನೂ ಈ ಥರ ಗೋಲ್ಡನ್ ಕಲರ್ ಬರಬೇಕು. ಸೊ ಗೋಲ್ಡನ್ ಕಲರ್ ಬಂದರೆ ತುಪ್ಪ ರೆಡಿಯಾಗಿದೆ ಅಂತ. ಈಗ ನಾನು ಇದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗತ್ತೆ. ತುಪ್ಪದ ಕಲರ್ ಈ ಥರ ಗೋಲ್ಡನ್ ಆಗಿರಬೇಕು. ಸೊ ಈ ಥರ ಕಲರ್ ಬಂದಮೇಲೆ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಇಷ್ಟೊಂದೆಲ್ಲ ಕರೆಕ್ಟಾಗಿ ಬಂದಿರಲಿಲ್ಲ. ಸೊ ಟ್ರೈ ಮಾಡ್ತಾ ಮಾಡ್ತಾ ಆಮೇಲಿಂದ ಈ ಥರ ಚೆನ್ನಾಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಈ ತುಪ್ಪ ಒಂದು ಸ್ವಲ್ಪ ಹೊತ್ತು ಕೂಲ್ ಆಗಬೇಕು, ಒಂದು 3-4 ಅವರ್ಸ್ ಆದರೂ ಕೂಲ್ ಆದರೆ ಆವಾಗ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಬಾದಾಮ್ ಮಿಲ್ಕ್ ಪೌಡರ್ ತುಂಬಾ ಟೇಸ್ಟಿಯಾಗಿ ಯಮ್ಮಿ ಆಗಿರುತ್ತೆ, ಮಕ್ಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಈ ಥರ ಮನೆಯಲ್ಲೇ ಹೆಲ್ದಿಯಾಗೆ ಮಾಡಿಕೊಂಡ್ರೆ ಇದಕ್ಕೆ ಹೆಚ್ಚು ಶುಗರ್ ಏನು ಆ್ಯಡ್ ಮಾಡಿರೋದಿಲ್ಲ, ಸೊ ಹೆಲ್ದಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.